ಮುಂದಾದ್ರೆ ಶಾಸಕರ ಕೈಗಳನ್ನ ಕತ್ತರಿಸ್ತೇನೆ. ಎನ್ಎಚ್ ಶಿವಶಂಕರ್ ರೆಡ್ಡಿಗೆ ರವಿನಾರಾಯಣ ರೆಡ್ಡಿ ಈ ರೀತಿಯಾಗಿ ವಾರ್ನಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು. ನದಿ ದಡದಲ್ಲಿ ಮನೆಗಳನ್ನ ನಿರ್ಮಿಸಿಕೊಂಡಿದ್ದಾರೆ ಬಡವರು, ಒತ್ತುವರಿ ಮಾಡಿಕೊಂಡು ಮನೆಗಳನ್ನ ಕಟ್ಕೊಂಡಿದ್ದಾರೆ ಬಡವರು. ಹಾಗಾಗಿ ಗೌರಿಬಿದನೂರು ನಗರದ ಹೊರವಲಯದಲ್ಲಿರ್ತಕ್ಕಂಥ ನದಿ ಇದು. ರವಿನಾರಾಯಣ ರೆಡ್ಡಿ ಬಿಜೆಪಿ ರಾಜ್ಯ ಕಾರ್ಯಕಾರಿ ಸದಸ್ಯರಾಗಿದ್ದಾರೆ. ಈಗಾಗಲೇ ಶಿವಶಂಕರ್ ರೆಡ್ಡಿಯ ಒಂದು ಕೈಯನ್ನ ಮುರಿದಿದ್ದೇನೆ, ನಾನು ಮನ್ಸು ಮಾಡಿದ್ರೆ ಎರಡು ಕೈಗಳು ಬೇಕಾದ್ರೆ ಕತ್ತರಿಸ್ತೇನೆ ಅಂತ ವಾರ್ನಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು. ಶಿವಶಂಕರ್ ರೆಡ್ಡಿಗೆ ರವಿನಾರಾಯಣ ರೆಡ್ಡಿಯಿಂದ ವಾರ್ನಿಂಗ್ ಮಾಡಲಾಗಿದೆ. ಒತ್ತುವರಿ ತೆರವಿಗೆ ಏನಾದರೂ ಮುಂದಾದ್ರೆ ಶಾಸಕರ ಕೈಯನ್ನೇ ಬೇಕಾದ್ರೆ ಕತ್ತರಿಸ್ತೇನೆ ಅಂತ ಶಿವಶಂಕರ್ ರೆಡ್ಡಿಗೆ ಇಲ್ಲಿ ರವಿನಾರಾಯಣ ರೆಡ್ಡಿ ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ನದಿ ದಡದಲ್ಲಿ ಮನೆಗಳನ್ನ ಬಡವರು ನಿರ್ಮಿಸಿಕೊಂಡಿದ್ದಾರೆ, ಅದನ್ನ ಒತ್ತುವರಿ ಮಾಡಿಕೊಂಡು ಮನೆಗಳನ್ನ ಬಡವರು ಕಟ್ಕೊಂಡಿದ್ದಾರೆ, ಅದನ್ನೇನಾದ್ರೂ ತೆರವು ಮಾಡೋದಕ್ಕೆ ಮುಂದಾದ್ರೆ ಶಾಸಕರ ಕೈಯನ್ನ ಬೇಕಾದ್ರೆ ಕತ್ತರಿಸ್ತೇನೆ ಅಂತ ರವಿನಾರಾಯಣ ರೆಡ್ಡಿ ವಾರ್ನಿಂಗ್ ಮಾಡಿರ್ತಕ್ಕಂಥದ್ದು ಎನ್ಎಚ್ ಶಿವಶಂಕರ್ ರೆಡ್ಡಿಗೆ. ಕಟ್ಟಿರೋ ಮನೆಗಳಿಗೆ ತೊಂದರೆ ಆಗ್ದಂಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋದ್ ಬಿಟ್ಟು ನೀವು ಓಟ್ ಹಾಕಿದ್ರೆ ಮನೆಗೆ ಕಿತ್ತಾಕ್ಸ್ತೀನಿ ಅಂತ ಹೇಳ್ತಾನೆ ಆತ ಮಹಾನುಭಾವ ಅಂತ ಯಾರೋ ಹೇಳಿದ್ರು. ಒಂದ್ ಮಾತು ಚೆನ್ನಾಗಿ ಇಟ್ಕೊಳ್ರಿ, ನೀವು ಎಲ್ಲ ಕೇಳಿದೀರ, ಚಿಕ್ಕಬಳ್ಳಾಪುರ ಶಾಸಕರದು ಸುಧಾಕರ್ ಅವ್ರದ್ದು ಮಂಜನಹಳ್ಳಿ ತಾಲೂಕಾದ್ರೆ ಕೈ ಕತ್ತರಿಸ್ತೀನಿ ಅಂತ ಭಾಷಣ ಮಾಡಿದ್ದಾರೆ. ನಾನು ನಿಮ್ ಮುಂದೆ ಮಾತು ಕೊಡ್ತಾ ಇದ್ದೀನಿ, ಈ ನದಿ ದಡದಲ್ಲಾಗ್ಲಿ ಇಲ್ಲೆಲ್ಲಾದ್ರಾಗ್ಲಿ ಒಂದೇ ಒಂದು ಮನೆಯನ್ನ ಆತ ಮುಟ್ಟಿದ್ರೆ ಆತನ ಕೈ ನಾನ್ ಕತ್ತರಿಸ್ತೀನಿ. ಸುಧಾಕರ್ ಕೈ ಕತ್ತರಿಸೋ ಕೆಲಸ ಅವ್ರ ಕೈಯಲ್ಲಿ ಆಗ್ತದಿಲ್ಲ, ನನಗ್ ಗೊತ್ತಿಲ್ಲ, ಯಾಕಂದ್ರೆ ಅದಾಗೋದಿಲ್ಲ. ಆತನ ಕೈ ಕತ್ತರಿಸೋದು ನನ್ನ ಕೈಯಲ್ಲಿ ಆಗುತ್ತೆ ಅಂತ ರುಜು ಮಾಡಿದ್ದೀನಿ. ಆಗ್ಲೇ ಒಂದ್ಸಲ ಎರಡು ಕೈ ಮುರಿದು ನನ್ನ ಕೈಯಲ್ಲಿ ಅದಾಗ್ತದೆ ಅಂತ ರುಜು ಮಾಡಿದ್ದೀನಿ. ಯಾರು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ದಯವಿಟ್ಟು ಅಕ್ಕ ಅವ್ರು ಓಟ್ ಮಾಡ್ರಿ. ಈ ಮನೆಗೆ ಪ್ರವಾಹ ಬಂದ್ರೆ ನಿಮ್ ಮನೆಗೆ ಒಂದ್ ತೊಟ್ಟು ನೀರು ಬರ್ದಂಗೆ ಗೋಡೆ ಕಟ್ಟಿಸೋ ಜವಾಬ್ದಾರಿ ನಮ್ದು. ನಿಮ್ ಮನೆಗಳು ಮುಟ್ಟಿದ್ರೆ ಅವ್ನ ಕೈ ಕತ್ತರಿಸೋದು ಜವಾಬ್ದಾರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಭೀಮಪ್ಪ ಪಾಟೀಲ್ ಇದ್ದಾರೆ. ಭೀಮಪ್ಪ ಪಾಟೀಲ್ ಒಬ್ಬ ಜನಪ್ರತಿನಿಧಿಯಾಗಿದ್ದುಕೊಂಡು ಸಾರ್ವಜನಿಕ ಸಭೆಗಳಲ್ಲಿ ಈ ರೀತಿ ಮಾತನಾಡಿದಾರಲ್ಲ, ಏನು ಏನು ಏನಾಗಿದೆ ಇವರ ನಡುವೆ, ಏನ್ ವಿವಾದಗಳಿದು? ಶಕುಂತಲ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ನಾಗಸಂದ್ರದ ಇಬ್ಬರು ನಾಯಕರು ಅಂದ್ರೆ ಒಬ್ಬರು ಶಾಸಕರು ಮತ್ತೊಬ್ಬರು ಬಿಜೆಪಿ ಮುಖಂಡರು, ಅದರಲ್ಲಿ ಎನ್ಎಚ್ ಶಿವಶಂಕರ ರೆಡ್ಡಿ ಅವರು ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ ಶಾಸಕರಾಗಿದ್ದಾರೆ, ಮತ್ತು ಶಿವಶಂಕರ ರೆಡ್ಡಿ ರವಿನಾರಾಯಣ ರೆಡ್ಡಿ ಅವರು ಬಿಜೆಪಿಯಲ್ಲಿ ಒಂದು ರಾಜ್ಯ ಕಾರ್ಯಕಾರಿ ಸದಸ್ಯರಾಗಿದ್ದಾರೆ, ಮತ್ತು ಬಿಜೆಪಿಯ ರಾಜ್ಯ ಚಿಕ್ಕಬಳ್ಳಾಪುರ ಜಿಲ್ಲಾ ಮಾಜಿ ಅಧ್ಯಕ್ಷರಾಗಿದ್ದಾರೆ. ಇವರು ಈಗ ಒಂದು ಗೌರಿಬಿದನೂರು ನಗರದಲ್ಲಿ ನಗರಸಭೆಗೆ ಸಂಬಂಧಪಟ್ಟಾಗೆ ಚುನಾವಣೆ ನಡೀತಾ ಇದೆ. ಈ ಎರಡು ದಿನಗಳ ಹಿಂದೆ ಶಾಸಕರು ಶಿವಶಂಕರ ರೆಡ್ಡಿ ಅವರು ಗೌರಿಬಿದನೂರು ನಗರದ ಒಂದು ನದಿಗಡ್ಡೆ ಸಂದರ್ಭದಲ್ಲಿ ಅಲ್ಲಿ ಮತಯಾಚಿಸಿದ ಸಂದರ್ಭದಲ್ಲಿ ಈ ನದಿಗಡ್ಡೆಯಲ್ಲಿ ಯಾರೋ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡು ಮನೆಗಳು ನಿರ್ಮಾಣ ಮಾಡಿದ್ರೆ ಅದು ಉಳಿಬೇಕಾದ್ರೆ ನೀವು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ಅಂತ ಹೇಳಿದ್ರಂತೆ. ಇಲ್ಲೇ ತಿಳ್ಕೊಂಡಂತ ರವಿನಾರಾಯಣ ರೆಡ್ಡಿ ಅವರು ನಿನ್ನೆ ರಾತ್ರಿ ಇದೇ ಪ್ರದೇಶಕ್ಕೆ ಭೇಟಿ ನೀಡಿ ಒಂದು ಬಿಜೆಪಿ ಪರವಾಗಿ ಮತಯಾಚಿಸಿದ್ದಾರೆ. ಆ ಸಂದರ್ಭದಲ್ಲಿ ಮತದಾರರು ಈ ಶಿವಶಂಕರ ರೆಡ್ಡಿ ಅವರು ಹೇಳಿದ ಮಾತುಗಳನ್ನ ರವಿನಾರಾಯಣ ರೆಡ್ಡಿ ಅವರ ಗಮನಕ್ಕೆ ತಂದಿದ್ದಾರೆ. ಇದ್ರ ಮೇಲೆ ಕೇಳಿದಂತ ರವಿನಾರಾಯಣ ರೆಡ್ಡಿ ಶಿವಶಂಕರ ರೆಡ್ಡಿ ಈ ಮೊನ್ನೆ ತಾನೇ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಅನರ್ಹ ಶಾಸಕ ಸುಧಾಕರ್ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಈ ಮಂಚನಹಳ್ಳಿ ಕ್ಷೇತ್ರಕ್ಕೆ ಗೌರಿಬಿದನೂರು ಕ್ಷೇತ್ರದ ಹಳ್ಳಿಗಳನ್ನ ಸೇರಿಸಿದ್ರೆ ಸುಧಾಕರ್ ಅವರ ಕೈ ಕತ್ತರಿಸ್ತೀನಿ ಅಂತ ಎಚ್ಚರಿಸಿದ್ರು. ಅವ್ರ ಕಡೆಯಿಂದ ಆಗುತ್ತಾ ಇಲ್ಲ ಗೊತ್ತಿಲ್ಲ ಕೆಲಸ, ಆದ್ರೆ ನಾನು ಈಗಾಗಲೇ ಶಿವಶಂಕರ ರೆಡ್ಡಿ ಅವರ ಒಂದು ಕೈಯನ್ನ ಮುರಿದಿದ್ದೇನೆ. ಮತ್ ಇದೇ ರೀತಿ ಶಿವಶಂಕರ ರೆಡ್ಡಿ ಅವರು ಮತ್ತೆ ಇಲ್ಲಿ ಉದ್ದಟತನ ತೋರಿದ್ರೆ ಈ ಸಾರ್ವಜನಿಕರ ಮನೆಗಳನ್ನ ಉಳಿಸುವಂತ ಕೆಲಸ ಮಾಡಬೇಕಿತ್ತು, ಆದ್ರೆ ಇಲ್ಲಿ ಜನರನ್ನ ಒಕ್ಕಲೆಬ್ಬಿಸಿ ಬೆದರಿಸಿ ಒಂದು ಓಟ್ ಪಡಿತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಶಿವಶಂಕರ ರೆಡ್ಡಿ ಅವರು ಇಂಥ ಕೆಲಸಕ್ಕೆ ಏನಾದ್ರೂ ಮುಂದಾದ್ರೆ ನಾನು ಅವ್ರ ಎರಡು ಕೈಗಳನ್ನ ಕತ್ತರಿಸ್ತೀನಿ, ಅದನ್ನ ನಾನು ಮಾಡುವಂತ ಧೈರ್ಯ ಸಾಮರ್ಥ್ಯ ನನಗಿದೆ. ಹಾಗಾಗಿ ಸಾರ್ವಜನಿಕರು ಭಯ ಬೀಳ್ಬೇಡಿ, ಬಿಜೆಪಿಗೆ ಮತ ಹಾಕಿ ಅಂತೇಳಿ ಈ ಒಂದು ಮತಯಾಚನೆ ವಿಚಾರದಲ್ಲಿ ಒಂದು ವಾರ ನಡೆಸಿರುವಂತದ್ದು, ಮತ್ತೆ ಇಬ್ಬರ ಹಿನ್ನೆಲೆಯ ಸಹ ಈ ಒಂದು ಕ್ರಿಮಿನಲ್ ಚಟುವಟಿಕೆಯಿಂದ ಈ ಹಿಂದೆ ತೊಡಗಿತ್ತು. ಈಗ ಇದು ಮತ್ತೆ ಸಾರ್ವಜನಿಕರ ಮುಂದೆ ಬಟ ಬಯಲು ಮಾಡ್ತಕ್ಕಂತ ಒಂದು ಮಾತುಗಳನ್ನ ಇಬ್ರು ಮಾತನಾಡ್ತಾ ಇದ್ದಾರೆ. ಶಕುಂತಲಾ, ಧನ್ಯವಾದ ಭೀಮಪ್ಪ ತಮ್ಮ ಮಾಹಿತಿಗಾಗಿ.